ದಿವ್ಯ ರೆಸಿಪೀಸ್ ಆ್ಯಂಡ್ ವ್ಲಾಗ್ಗೆ ಸ್ವಾಗತ. ನಾನಿವತ್ತು ಉದ್ದಿನ ವಡೆ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿವಾಗ ಉದ್ದಿನ ಬೇಳೆ ಇದರಿಂದ 2 ಕಪ್ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಧೂಳೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ 2 ಸಲ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನೊಂದು 2 ಗಂಟೆ ನೆನೆಸ್ತಾ ಇದ್ದೀನಿ. ನೋಡಿ 2 ಗಂಟೆ ನೆನೆದಿದ್ದು. ಓಕೆ ಫ್ರೆಂಡ್ಸ್, ಇದೀವಾಗ ನೆಂದಿದೆ 2 ಗಂಟೆ. ನೋಡಿ ಇದನ್ನು ಒಂದು ಹನಿನೂ ನೀರು ಇಲ್ಲದೆ ಇರೋ ಥರ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ವೀಡಿಯೋನ ಯಾರೂ ಸ್ಕಿಪ್ ಮಾಡಿದೆ. ನೋಡಿ ನೀವು ಹೋಟೆಲ್ ಸ್ಟೈಲಲ್ಲಿ ಉದ್ದಿನ ವಡೆ ಮನೆಯಲ್ಲೇ ಹೇಗೆ ಮಾಡೋದಂತ ನಾನು ಟಿಪ್ಸ್ ಹೇಳ್ಕೊಡ್ತೀನಿ. ದಯವಿಟ್ಟು ಯಾರೂ ವೀಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿ ನಾನು ಅದಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡೇ ಮಿಕ್ಸಿ ಮಾಡ್ಕೊಳ್ಳಿ, ಆವಾಗ ಉಪ್ಪು ಸರಿಯಾಗಿ ಮಿಕ್ಸ್ ಆಗಿರುತ್ತೆ. ನೀರು ಹಾಕ್ಕೊಳ್ತಾ ಇಲ್ಲ ನಾನು, ಹಾಗೆ ಮಿಕ್ಸಿ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟಾಗಿರ್ಬೇಕಾದ್ರೆ 1 ಟೀಸ್ಪೂನಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ನೋಡಿ ಇಷ್ಟೇ. ನೋಡಿ ಇವಾಗ ಇದು ಆಗಿದೆ. ನೋಡಿ ಈ ಹದಕ್ಕೆ ಮಿಕ್ಸಿ ಮಾಡ್ಕೊಳ್ಳಿ. ಇವಾಗ ನಾನು ಬೌಲಲ್ಲಿ ತಕ್ಕೊಳ್ತಾ ಇದ್ದೀನಿ. ಈ ಥರ ಕ್ಲೀನಾಗಿ ತೆಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೋಡಿ ಇದನ್ನು ಪೂರ್ತಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಹದ ಗೊತ್ತಾಗ್ತಾ ಇರುತ್ತೆ. ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರು ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ. ನಾನು ಹೋಟೆಲ್ ಸ್ಟೈಲಲ್ಲಿ ಗರಿ ಗರಿಯಾಗಿರೋ ಉದ್ದಿನ ವಡೆ ಮಾಡೋದು ಸೀಕ್ರೆಟ್ ಟಿಪ್ಸ್ ಹೇಳ್ತೀನಿ. ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಗರಿ ಗರಿ ಆಗೋಕ್ಕಷ್ಟೇ, ಅದು ನಿಮ್ಮಿಷ್ಟ. ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ. ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗೆ. ನೋಡಿ ಈ ಥರ. ಓಕೆ, ಇವಾಗ ನಾನು ಇದಕ್ಕೆ ಉದ್ದಿನ ವಡೆಗೆ ಏನೆಲ್ಲ ತೊಗೊಂಡಿದ್ದೀನಂದರೆ, ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕಾಳು ಮೆಣ್ಸನ್ನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪುಡಿ ಪುಡಿ ಎಲ್ಲ. ನೋಡಿ ಈ ಥರ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಈ ಥರ 2 ಭಾಗ ಆಗೋ ಥರ ಸ್ಮ್ಯಾಶ್ ಮಾಡ್ಕೊಳ್ಳ್ರಿ. ಸ್ವಲ್ಪ ಶುಂಠಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಮತ್ತು ಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟಿಗೆಲ್ಲನೂ ಸೇರಿಸ್ಕೊಳ್ಳಿ. ನೋಡಿ ಕಾಯಿ, ನೋಡಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇನ್ನೊಂದ್ಸಲ. ಎಲ್ಲ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿನೂ ಬೇಕಿದ್ರೆ ಹಾಕ್ಕೊಳ್ಳಿ. ನಾನು ಕೊತ್ತಂಬರಿ ಹಾಕ್ಕೊಂಡಿಲ್ಲ. ನೋಡಿ ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ, ಎಣ್ಣೆ ಬಿಸಿ ಇಡೋಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಬಿಸಿ ಆಗಿದೆ ಇವಾಗ. ನೋಡಿ ಫಸ್ಟು ನೀರಲ್ಲಿ ಬಟ್ಲಲ್ಲಿ ನೀರು ಇಟ್ಕೊಳ್ಳಿ, ನೀರಲ್ಲಿ ಕೈ ಹತ್ಕೊಳ್ಳಿ. ಈ ಥರ ಹಿಟ್ಟು ತಗೊಂಡು ಈ ಥರ ಉಂಡೆ ಮಾಡ್ಕೊಳ್ಳಿ. ಆಮೇಲೆ ಮಧ್ಯ ಈ ಥರ ಹೋಲ್ ಮಾಡ್ಕೊಳ್ಳಿ. ನೋಡಿ ಪ್ರತಿ ಸಲನೂ ನೀವು ಹಾಕಬೇಕಾದ್ರೆ ಫಸ್ಟು ನೀರಲ್ಲಿ ಕೈ ಹತ್ಕೊಳ್ಳಿ, ಇಲ್ಲಾಂದರೆ ಹಿಟ್ಟು ಕೈಗೆ ಅಂಟ್ಕೊಳ್ಳುತ್ತೆ. ನೋಡಿ ಈ ಥರ ಎಣ್ಣೆಯಲ್ಲಿ ಬಿಡಬೇಕಾದ್ರೆ ತುಂಬ ಈಸಿ, ಹುಷಾರಾಗಿ ಬಿಟ್ಕೊಳ್ಳಿ. ಮತ್ತೆ ಕೈ ನೀರಲ್ಲಿ ಕೈ ಎತ್ಕೊಳ್ಳಿ, ಈ ಥರ ಉಂಡೆ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಪ್ರತಿ ಸಲನೂ ಮಾಡಬೇಕಂದ್ರೂ
ಇದೇ ಥರ ಮಾಡಿ, ಫಸ್ಟು ನೀರಲ್ಲಿ ಕೈ ಎತ್ಕೊಂಡೇ ಮಾಡಿ, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ನೋಡಿ. ತುಂಬ ಸಿಂಪಲ್ಲು. ಓಕೆ ನೋಡಿ, ಫಸ್ಟಿಗಾಗಿರೋದು ಹಾಕಿತ್ತಲ್ಲ ಅದಾಗಿದೆ. ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ. ಮಾಡ್ತಿರೋರಿಗೆ ನಾನು ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ, ಮತ್ತೆ ಕೈ ಸುಟ್ಕೊಂಡಿರೋ ಎಣ್ಣೆ ಎಲ್ಲಂತ ನೋಡಿ. ಈ ಥರ ಅನ್ನ ಚಮಚ ಇರುತ್ತಲ್ಲ, ಅದಕ್ಕೆ ಫಸ್ಟು ನೀರು ಹಾಕ್ಕೊಳ್ಳಿ ನೋಡಿ. ಈ ಥರ ಮಾಡಿಕೊಂಡು ಈ ಥರ ಮಾಡ್ಕೊಂಡು ಈ ಥರ ಬಿಟ್ಕೊಳ್ಳಿ ನೋಡಿ. ಇನ್ನೊಂದು ತೋರಿಸ್ತೀನಿ ಅದೇ ಥರ ನಾನು. ಈ ಥರ ತುಂಬಾ ಈಸಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಹೋಟ್ಲಿಂದ ತಂದು ತಿನ್ನೋದು, ಹೋಟ್ಲಲ್ಲಿಂದ ತಂದು ತಿನ್ನೋ ಟೇಸ್ಟೇ ಇರುತ್ತೆ. ಆದರೆ ಮನೆಯಲ್ಲಿ ಮಾಡಿಕೊಂಡ್ರೆ ನಮಗೆ ಆರೋಗ್ಯಕ್ಕೂ ಒಳ್ಳೇದಲ್ವಾ. ಇವಾಗಿದ್ದು ರೆಡಿ ಆಗಿದೆ ಉದ್ದಿನ ವಡೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಕ್ರಿಸ್ಪಿನೆಸ್ ಆಗಿ ಬಂದಿದೆ ಅಂತ. ತುಂಬ ಟೇಸ್ಟಾಗಿರುತ್ತೆ. ಚಟ್ನಿ ಮಾಡಿದ್ದೀನಿ ಅದಕ್ಕೆ. ಇದು ನೋಡಿ, ಇವಳು ನನ್ನ ದೊಡ್ಡ ಮಗಳು ರೋಷಿಣಿ ಅಂತ, ಅವಳು ತಿಂತಾ ಇದ್ದಾಳೆ ಹೊಡೆ ಇವಾಗ, ಹೇಗಿದೆ ಅಂತ ಹೇಳ್ತಾಳೆ. ಓಕೆ ಫ್ರೆಂಡ್ಸ್, ಬಿಸಿ ಬಿಸಿ ಇಡ್ಲಿ, ತಿಳಿಸಾರು, ಚಟ್ನಿ ಮತ್ತು ಉದ್ದಿನ ವಡೆ ರೆಡಿಯಾಗಿದೆ. ನಾನು ಇವತ್ತು ಟಿಫನಿಗೆ ಇಡ್ಲಿ ಮಾಡಿದ್ದೆ ನಾನು, ಅದ್ರ ಜೊತೆ ಉದ್ದಿನ ವಡೆ ಮಾಡಿದ್ದೆ. ಹಾಗಾಗಿ ನಿಮಗೆ ಉದ್ದಿನ ವಡೆ ರೆಸಿಪಿ ತೋರಿಸ್ತಿದ್ದೀನಿ. ಉದ್ದಿನ ವಡೆ ತುಂಬ ಕ್ರಿಸ್ಪಿನೆಸ್ಸಾಗಿ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ, ಹೋಟ್ಲಲ್ಲಿರೋ ಥರನೇ ಆಗಿದೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕೋ ವೀಡಿಯೋಸ್ ಹೊಸ ಹೊಸ ನೋಟಿಫಿಕೇಷನ್ ಸಿಗುತ್ತೆ ನಿಮಗೆ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ, ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಬಾಯ್.